ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಸೆರಿಯಲಿಸಮ್ ಪಾಸಿಬಿಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 4 ಇದು. ಪಾರ್ಟ್ 1 ಅಲ್ಲಿ ಬೇಸಿಕ್ ಆಗಿದೆ, ಪಾರ್ಟ್ 2 ಅಲ್ಲಿ ನೋ ಆ್ಯಂಡ್ ಸಮ್ ನಾಟ್ ಆಗಿದೆ, ಪಾರ್ಟ್ 3 ಅಲ್ಲಿ ಐದರ್ ಆರ್ ಮತ್ತು ನೈದರ್ ನಾರ್ ಆಗಿದೆ. ಸೊ ಇವಿಷ್ಟು ವಿಡಿಯೋ ನೋಡಿಕೊಂಡು ಪಾಸಿಬಿಲಿಟಿ ಬನ್ನಿ, ಅಥವಾ ಪಾಸಿಬಿಲಿಟಿ ನೋಡಿ, ಬೇಸಿಕ್ ಜೊತೆಗೆ ಪಾಸಿಬಿಲಿಟಿ ನೋಡಿ, ಯಾಕಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ಒಂದೇ ಸರಿ ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಸೇರಿ ಮಿಕ್ಸ್ ಜೊತೆಗೆ ಒಂದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ನೀವು ಇಷ್ಟು ವಿಡಿಯೋ ನೋಡಲೇಬೇಕಾಗುತ್ತೆ ಫಾರ್ ಬಿಗಿನರ್ಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಪಾಸಿಬಿಲಿಟಿ ಯಾವ ಥರ ಇರುತ್ತೆ. ಸೊ ಸಿಲೋಜಿಸಮ್ ಈ ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ನಿಮಗೆ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಬಗ್ಗೆ ನಾನು ಕ್ಲಿಯರಾಗಿ ಬೇಸಿಕ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಸೊ ಅದನ್ನು ಫಾಲೋ ಮಾಡಿ, ಅದಾದಮೇಲೆ ಈ ವಿಡಿಯೋ ನೋಡಿ, ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಸ್ಟೇಟ್ಮೆಂಟ್ನ ನಾವು ಸಾಲ್ವ್ ಮಾಡೋ ವೆನ್ ಡಯಾಗ್ರಾಮ್ ಆಗಿ ಬರೀತೀನಿ. ಸಮ್ ಪ್ಲಾಂಟ್ಸ್ ಆರ್ ಅನಿಮಲ್ ಯಾವ ಥರ ಬರೀತೀನಿ ಅಂದರೆ, ಸಮ್ ಪ್ಲಾಂಟ್ಸ್ ಪಿ ಎಷ್ಟ ಬರ್ಕೊಂತೀನಿ, ಸಾರಿ ಅನಿಮಲ್ ಎ ಎಷ್ಟ ಬರ್ಕೊಂತೀನಿ, ಎ ಏನು, ಆಲ್ ಅನಿಮಲ್ ಆರ್ ಟ್ರೀ. ಇದನ್ನು ಒಳಗಡೆ ಆದರೂ ಬರೀರಿ, ಇದ್ರ ಮೇಲ್ಗಡೆ ಆದರೂ ಬರೀರಿ, ನಡೆಯುತ್ತೆ ಟ್ರೀ. ಇದು ಸ್ಟೇಟ್ಮೆಂಟ್ ಪಾಸಿಬಿಲಿಟಿ ಏನಿದೆ, ಕನ್ಕ್ಲೂಷನ್ ಇದೆ. ಆಕ್ಚುಲಿ ಕನ್ಕ್ಲೂಷನ್ ಅಂದರೆ ಆನ್ಸರು, ಅವ್ರು ಕೊಟ್ಟರು ಆನ್ಸರ್ ರೈಟ್ ಆರ್ ಹಂಗಂತ ಹೇಳ್ಬೇಕು ಇಷ್ಟೇ. ಆಲ್ ಅನಿಮಲ್ ಬೀಯಿಂಗ್ ಪ್ಲಾಂಟ್ ಇಸ್ ಎ ಪಾಸಿಬಿಲಿಟಿ, ಆಲ್ ಪ್ಲಾಂಟ್ ಬೀಯಿಂಗ್ ಎ ಟ್ರೀ ಇಸ್ ಎ ಪಾಸಿಬಿಲಿಟಿ. ಈ ಥರ ಕೊಟ್ಟಾಗ ನೀವು ಫಸ್ಟ್ ಪಾಸಿಬಿಲಿಟಿನ ಪಾಸ್ ಮಾಡ್ಕೊಳ್ಳಿ, ಅಂದರೆ ಇದಿಷ್ಟು ಬಿಟ್ಟು ಇದಿಷ್ಟು ಕಂಪೇರ್ ಮಾಡಿ. ಆಲ್ ಅನಿಮಲ್ ಬೀಯಿಂಗ್ ಪ್ಲಾಂಟ್, ಎಲ್ಲ ಅನಿಮಲ್ಲು ಪ್ಲಾಂಟ್ ಆಗೋಕ್ಕೆ ಸಾಧ್ಯನಾ ಅಂತ ಕೇಳ್ತದೆ. ಸೊ ನಾರ್ಮಲ್ ಇದಿಷ್ಟಿಲ್ಲ ಅಂದರೆ ಆಲ್ ಅನಿಮಲ್ ಆರ್ ಪ್ಲಾಂಟ್ ಇಷ್ಟೇ ಓದಿದರೆ ಆಲ್ ಅನಿಮಲ್ ಆರ್ ಪ್ಲಾಂಟ್ ಸಾಧ್ಯ ಇಲ್ಲ, ರಾಂಗ್ ಇದೆ. ಯಾಕಂದರೆ ಸಮ್ ಅನಿಮಲ್ ಆರ್ ಪ್ಲಾಂಟ್ ಅಂತ ಕೊಟ್ಟಿದ್ದಾನೆ ನಾರ್ಮಲ್ ಕಂಡೀಷನ್. ಸೊ ಕೊಟ್ಟರೆ ಸ್ಟೇಟ್ಮೆಂಟ್ ರಾಂಗ್ ಆಗ್ತಿತ್ತು. ಪಾಸಿಬಿಲಿಟಿ ಅಂತ ಕೊಟ್ಟಾಗ ಸಾಧ್ಯನಾ ಆಗುತ್ತಾ ಅಂತ ಕೇಳಿದಾಗ ಆಲ್ ಅನಿಮಲ್ ಬೀಂಗ್ ಪ್ಲಾಂಟ್, ಈ ಅನಿಮಲ್ನ ಪ್ಲಾಂಟ್ ಒಳಗೆ ಬರೀ ಬರ್ತಾರೆ. ಯಾಕಂದ್ರೆ ದೇರ್ ಇಸ್ ನೋ ಲಿಂಕ್ ಬಿಟ್ವೀನ್, ನೋ ಲಿಂಕ್ ಲಿಂಕ್ ಇಲ್ಲ ಅಂತ ಎಲ್ಲಿ ಹೇಳಿಲ್ಲ. ಸೊ ಇದ್ರೊಳಗೆ ನಾವು ಈ ಥರ ಬರೀಬೋದು, ಯಾವ ಥರ ಅಂದರೆ ಪ್ಲಾಂಟ್ ದೊಡ್ಡದಾಗಿ ಅನಿಮಲ್ ಅನಿಮಲ್ ಟೋಟಲ್ ಎಲ್ಲ ಅನಿಮಲ್ ಟ್ರೀ ಈ ಥರ ಬರೀಬೋದು. ಸೊ ಪ್ರಾಬ್ಲಮ್ ಇಲ್ಲ, ಒಂದೇ ಸರ್ಕಲಲ್ಲಿ ಬಂದಿದ್ದಕ್ಕೆ. ಸೊ ಪಾಸಿಬಿಲಿಟಿ ಆಲ್ ಅನಿಮಲ್ ಬೀಂಗ್ ಪ್ಲಾಂಟ್, ಪ್ಲಾಂಟ್ ಆಗೋ ಸಾಧ್ಯತೆಗಳು ಇದೆ ಅಂತ ಹೇಳಿದಾನೆ. ಸೊ ರೈಟ್ ಅಂತ ಕೊಟ್ಟರೆ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟು, ಆಲ್ ಪ್ಲಾಂಟ್ ಬೀಯಿಂಗ್ ಎ ಟ್ರೀ ಇಸ್ ಪಾಸಿಬಿಲಿಟಿ, ಆಲ್ ಪ್ಲಾಂಟ್ ಬೀಯಿಂಗ್ ಎ ಟ್ರೀ ಆಗುತ್ತಲ್ಲ, ಸಮ್ ಪಾರ್ಟ್ ಇಲ್ಲೇ ಆಗಿದೆ, ಮೇಲ್ನೋಟಕ್ಕೆ ಇದು ಆಗಿಲ್ಲ. ಅದೇ ಸಪೋಸ್ ನೆಕ್ಸ್ಟ್ ಹೇಳ್ತೀನಿ ನಾನು, ಆಲ್ ಪ್ಲಾಂಟ್ ಬೀಯಿಂಗ್ ಎ ಟ್ರೀ ಇಸ್ ಪಾಸಿಬಿಲಿಟಿ, ಎಲ್ಲ ಪ್ಲಾಂಟು ಟ್ರೀ ಒಳಗೆ ಹಾಕ್ಬೋದಲ್ವ, ಎಲ್ಲ ಪ್ಲಾಂಟ್ ಟ್ರೀ ಆಗಿ ಸಾಧ್ಯ. ಯಾಕಂದ್ರೆ ಮಾಡ್ಬೋದು, ಪಾಸಿಬಿಲಿಟಿ ಇದೆ. ಸೊ ಪಾಸಿಬಿಲಿಟಿ ಇದೇ ಪಾಸಿಬಿಲಿಟಿ. ಸಪೋಸ್ ಅವನು ಮೂರನೇ ಕಂಡೀಷನ್ನು ಸಮ್ ಪ್ಲಾಂಟ್, ಸಮ್ ಪ್ಲಾಂಟ್ ಆರ್ ಟ್ರೀ ಪಾಸಿಬಿಲಿಟಿ ಅಂತ ಕೊಟ್ಟರೆ ಏನಾಗುತ್ತೆ? ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ನೋಡೋಣ. ಸಮ್ ಪ್ಲಾಂಟ್ ಆರ್ ಟ್ರೀ ಅಂದಾಗ ನಾವು ಪಾಸಿಬಿಲಿಟಿನ ಮಾರ್ಕ್ ಮಾಡಿಕೊಂಡು ಸೈಡ್ ಇಟ್ಬಿಡಿ ಫಸ್ಟ್. ಸಮ್ ಪ್ಲಾಂಟ್ ಆರ್ ಟ್ರೀ, ಸಮ್ ಪ್ಲಾಂಟ್ ಆರ್ ಟ್ರೀ ಟ್ರೂ ಇದೆ, ಲಿಸನ್ ಕೇರ್ಫುಲಿ. ಸಮ್ ಪ್ಲಾಂಟ್ ಆರ್ ಟ್ರೀ, ಸಮ್ ಪ್ಲಾಂಟ್ ಆರ್ ಟ್ರೀ ಟ್ರೂ ಇದೆ, ಪಾಸಿಬಿಲಿಟಿ ಕೇಳ್ತದೆ. ಆಲ್ರೆಡಿ ಇದ್ದನ್ನ ಮತ್ತೆ ಇನ್ನೊಂದ್ಸರಿ ಕ್ವಶನ್ ಕೇಳಿದ್ರೆ ಸೋ ಅದು ರಾಂಗ್. ಇದು ರೈಟ್ ನೋಡಿ, ಆಲ್ ಅನಿಮಲ್ ಆರ್ ಬೀಂಗ್ ಪ್ಲಾಂಟ್, ಎಲ್ಲ ಅನಿಮಲ್ಲು ಪ್ಲಾಂಟ್ ಆಗಿಲ್ಲ, ಸಮ್ ಅನಿಮಲ್ ಪ್ಲಾಂಟ್ ಇದೆ ಮುಂಚೆ. ಅದನ್ನ ಎಲ್ಲ ಅನಿಮಲ್ನು ಪ್ಲಾಂಟ್ ಮಾಡ್ಬೋದಾ? ಸಾಧ್ಯ ಇದೆ ಅಂತ ಕೇಳಿದಾನೆ, ಹೇಳ್ತಾರೆ ಸಾಧ್ಯ ಇದೆ ಅಂತ ಹೇಳ್ತಾನೆ. ಸೊ ರೈಟ್ ಆಗುತ್ತೆ. ಅದೇ ಸಮ್ ಪ್ಲಾಂಟ್ ಆರ್ ಟ್ರೀ ಅಂದಾಗ ಸಮ್ ಪ್ಲಾಂಟ್ ಆರ್ ಟ್ರೀ ಆಲ್ರೆಡಿ ಟ್ರೂ ಇದು, ಸಮ್ ಪ್ಲಾಂಟ್ ಆರ್ ಅನ್ನೋ ಟ್ರೀ ಅನ್ನೋದು ಟ್ರೂ ಇದೆ, ಮತ್ತೆ ಅದು ಪಾಸಿಬಿಲಿಟಿ ನಾವು ಮತ್ತೆ ಮಾಡ್ಬೋದಾ? ಹಾಕ್ಬೋದಾ? ಇದ್ದೇ ಮತ್ತೆ ಕ್ವಶನ್ ಮಾಡಿದಾಗ ಸೊ ರಿಪೀಟ್ ಕ್ವಶನ್ ಕೇಳಿದಾನೆ. ಸೊ ಅದಕ್ಕೆ ಅದು ರಾಂಗ್. ಮತ್ತೆ ಸಪೋಸ್ ನೋಡಿ, ಸಮ್ ಅನಿಮಲ್ ಆರ್ ಪ್ಲಾಂಟ್ ಪಾಸಿಬಿಲಿಟಿ ಅಂತ ಕೊಟ್ಟಾಗ ಪಾಸಿಬಿಲಿಟಿನ ಪಾಸ್ ಮಾಡ್ಕೊಳ್ಳಿ ಸ್ವಲ್ಪ. ಸಮ್ ಅನಿಮಲ್ ಆರ್ ಪ್ಲಾಂಟ್, ಸಮ್ ಅನಿಮಲ್ ಆರ್ ಪ್ಲಾಂಟ್, ಸಮ್ ಅನಿಮಲ್ ಆರ್ ಪ್ಲಾಂಟ್, ಸಮ್ ಅನಿಮಲ್ ಪ್ಲಾಂಟ್ ಆರ್ ಪ್ಲಾಂಟ್ ಅನ್ನೋದು ಟ್ರೂ, ಮತ್ತೆ ಪಾಸಿಬಿಲಿಟಿ ಮತ್ತೆ ಹಾಕ್ಬೋದು ಅದಕ್ಕೆ ಅಂದರೆ ಸ್ವಲ್ಪ ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಇಲ್ಲ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ. ಆಲ್ ಲೀಡರ್ಸ್ ಆರ್ ಪ್ಯಾರಾಚೂಟ್ಸ್, ಜಿ ಅಂತ ಹಾಕೊತೀನಿ, ಸರ್ ಪಿ ಪ್ಯಾರಾಚೂಟ್ ಹಾಕಿದ್ದೀನಿ. ನೋ ಪ್ಯಾರಾಚೂಟ್ ಈಸ್ ಏರೋಪ್ಲೇನ್, ಏರ್ಪ್ಲೇನ್ ಏರ್ಪ್ಲೇನ್ ಆಲ್ ಏರ್ಪ್ಲೇನ್ ಆರ್ ಹೆಲಿಕಾಪ್ಟರ್, ಎಲ್ಲ ಏರೋಪ್ಲೇನ್ ಹೆಲಿಕಾಪ್ಟರ್. ಸೊ ಕನ್ಕ್ಲೂಷನ್ ನೋ ಹೆಲಿಕಾಪ್ಟರ್ ಇಸ್ ಗ್ಲಿಟರ್. ನೋ ಸ್ಟೇಟ್ಮೆಂಟ್ ಬಂದಾಗ, ಸಮ್ ನಾಟ್ ಸ್ಟೇಟ್ಮೆಂಟ್ ಬಂದಾಗ ಡಬಲ್ ಸರಿ ಚೆಕ್ ಮಾಡೋದು, ನಾರ್ಮಲ್ ನೋಡಿ ಆಗುತ್ತಾ ಅನ್ನೋದು. ಇಷ್ಟಕ್ಕೆ ಪಾಸಿಬಿಲಿಟಿ, ಪಾಸಿಬಿಲಿಟಿ ಇವ್ರಿಗೂ ಚೂರ್ ಡಿಫ್ರೆನ್ಸ್ ಇದೆ. ಏನಂದ್ರೆ ಹೇಳಿದಲ್ವ,
ಇದ್ದುದನ್ನೇ ಮತ್ತೆ ಕ್ವಶನ್ ಒಂದ್ಸರಿ ಕೇಳ್ತಾರೆ, ಸೊ ರಾಂಗ್ ಆಗ್ತೀನಿ ಅಂತ. ಸೊ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್. ಅದಕ್ಕೆ ನಿಮ್ಗೆ ಆ ನೋ ಮತ್ತೆ ಸಮ್ ನಾಟ್ ವಿಡಿಯೋ ನೋಡ್ಕೊಂಡ್ಬಂದ್ರೆ ನಾ ಇಲ್ಲಿ ಮಾಡೋ ಆನ್ಸರ್ ಕ್ಲಿಯರ್ ಆಗಿಬಿಟ್ಟಿರುತ್ತೆ. ಅದು ಸೆಕೆಂಡ್ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಶೋ ಮೋರ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಲಿಂಕ್ ಸಿಗುತ್ತೆ ನೋಡ್ಕೋಬಹುದು. ನೋ ಹೆಲಿಕಾಪ್ಟರ್ ಇಸ್ ಗ್ಲಿಂಡರ್, ನೋ ಹೆಲಿಕಾಪ್ಟರ್ ಇಸ್ ಗ್ಲಿಂಡರ್ ರೈಟ್ ಆರ್ ಅಂತ. ಇದು ಡಬಲ್ ಸರಿ ಚೆಕ್ ಮಾಡೋದು ಹೇಗೆ ಅಂತ ಇನ್ನೊಂದ್ಸರಿ ಕ್ಲಿಯರ್ ಆಗಿಬಿಡ್ತೀನಿ ಇಲ್ಲೇ ನಿಮಗೆ. ನೋ ಗ್ಲಿಂಡರ್ ಇಸ್ ಹೆಲಿಕಾಪ್ಟರ್. ಮೇಲ್ನೋಟಕ್ಕೆ ಏನಿದೆ ಟ್ರೂ ಇದೆ, ಮೇಲ್ನೋಟಕ್ಕೆ ಏನು ಕಾಣಿದೆ ರೈಟ್ ಅಂತ ಕಾಣಿಸಿದೆ, ಆಕ್ಚುಲಿ ರಾಂಗ್. ಹೇಗೆ ಅಂದರೆ ದೇರ್ ಇಸ್ ನೋ ಲಿಂಕ್ ಬಿಟ್ವೀನ್ ಏರೋಪ್ಲೇನ್ ಅಂಡ್ ಪ್ಯಾರಾಚೂಟ್. ಪ್ಯಾರಾಚೂಟ್ ಒಳಗಡೆ ಏನೇ ಬಂದರೂ ಪ್ಯಾರಾಚೂಟೇ ಇದಕ್ಕೆ ಲಿಂಕ್ ಇಲ್ಲ ಅಂದರೆ ಇದಕ್ಕೆ ಇದಕ್ಕೂ ಏನು ಲಿಂಕ್ ಇಲ್ಲ ಅಂತ ಡೈರೆಕ್ಟ್ ಆನ್ಸರ್. ಅವನೇನು ಹೇಳ್ತಿದ್ದಾನೆ, ಯಾವುದೇ ಹೆಲಿಕಾಪ್ಟ್ರು ಗ್ಲೈಂಡರ್ ಆಗ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾನೆ. ಯಾಕೆ ಸಾಧ್ಯ ಇಲ್ಲ, ನಾನು ಇದ್ರ ಡ್ರಾ ಮಾಡ್ತೀನಲ್ವ ಹೆಲಿಕಾಪ್ಟರ್ನ. ಅವನು ನೋಡಿ ಸ್ಟೇಟ್ಮೆಂಟ್ ಓದಿ, ಆಲ್ ಲೀಡರ್ಸ್ ಆರ್ ಪ್ಯಾರಾಚೂಟ್, ಆಲ್ ಲೀಡರ್ಸ್ ಆರ್ ಪ್ಯಾರಾಚೂಟ್, ನೋ ಪ್ಯಾರಾಚೂಟ್ ಏರೋಪ್ಲೇನ್, ನೋ ಪ್ಯಾರಾಚೂಟ್ ಈ ಪ್ಯಾರಾಚೂಟ್ ಏರೋಪ್ಲೇನ್ ಆಗ ಸಾಧ್ಯ ಇಲ್ಲ. ಆಲ್ ಏರೋಪ್ಲೇನ್ ಹೆಲಿಕಾಪ್ಟರ್, ಆರ್ ಏರೋಪ್ಲೇನ್ ಆರ್ ಹೆಲಿಕಾಪ್ಟರ್ ರೈಟ್ ಇದೆ. ಇದಕ್ಕೆ ಎಲ್ಲಿ ಆನ್ ಆಗಿಲ್ಲ, ಈ ಕ್ವಶನ್ಗೆ ಎಲ್ಲಿ ಡಿಸ್ಟರ್ಬೆನ್ಸ್ ಆಗಿಲ್ಲ, ಆ ಥರ ಡ್ರಾ ಮಾಡ್ಬೋದು. ಕ್ಲಿಯರ್ ಆಗಿ ತಿಳ್ಕೊಬೇಕು ಇದಿಷ್ಟೇ. ಏರೋಪ್ಲೇನಿಗೂ ಪ್ಯಾರಾಚೂಟ್ಗೂ ಯಾವುದೇ ಲಿಂಕ್ ಇಲ್ಲ ಅಂದರೆ ಪ್ಯಾರಾಚೂಟ್ ಒಳಗೆ ಬರೋ ಲೀಡರ್ಸ್ಗೂ ಯಾವುದೂ ಲಿಂಕ್ ಇಲ್ಲ ಅಂತ. ಅಂದರೆ ಏರೋಪ್ಲೇನಿಗೂ ಪ್ಯಾರಾಚೂಟ್ಗೂ ಲಿಂಕ್ ಇಲ್ಲ, ಏರೋಪ್ಲೇನಿಗೂ ಲೀಡರ್ಗೆ ಯಾವುದೇ ರೀತಿ ಟ್ರೈ ಮಾಡಿದ್ರೂ ಲಿಂಕ್ ಮಾಡೋಕೆ ಟ್ರೈ ಆಗಲ್ಲ. ನೋ ಗ್ಲಿಡರ್ ಈಸ್ ಏರೋಪ್ಲೇನು, ನೋ ಪ್ಯಾರಾಚೂಟ್ ಈಸ್ ಏರೋಪ್ಲೇನು, ನೋ ಏರೋಪ್ಲೇನ್ ಈಸ್ ಪ್ಯಾರಾಚೂಟು, ನೋ ಏರೋಪ್ಲೇನ್ ಈಸ್ ಗ್ಲಿಡರ್. ಆಲ್ವೇಸ್ ಟ್ರೂ ಆಗುತ್ತೆ, ಆಲ್ವೇಸ್ ಟ್ರೂ. ಬಟ್ ನೋ ಹೆಲಿಕಾಪ್ಟರ್ ಇದ್ರಿಂದ ಲೀಡರ್ ಅಂತ ಹೇಳ್ತಾನೆ. ನೋ ಹೆಲಿಕಾಪ್ಟರ್, ಯಾವುದೇ ಹೆಲಿಕಾಪ್ಟರ್ ಗ್ಲೈಡರ್ ಆಗಕ್ಕೆ ಸಾಧ್ಯ ಇಲ್ವಾ? ಇದೆಯಲ್ಲ, ನಾ ಈ ಥರ ಒಳಗಿನ ಹಿಂಗೆ ಮಾಡಿ ಈ ಫುಲ್ ಡ್ರಾ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ನಾವು ಸ್ಟೇಟ್ಮೆಂಟಲ್ಲಿ ಎಲ್ಲಿ ಹೇಳಿಲ್ಲ, ದೇರ್ ಇಸ್ ನೋ ಲಿಂಕ್ ಬಿಟ್ವೀನ್ ಹೆಲಿಕಾಪ್ಟರ್ ಆ್ಯಂಡ್ ಪ್ಯಾರಾಚೂಟ್, ಹೆಲಿಕಾಪ್ಟರ್ ಆ್ಯಂಡ್ ಗ್ಲೈಡರ್ ಅಂತ. ಸೊ ಕೊಟ್ಟ ಸ್ಟೇಟ್ಮೆಂಟ್ ರಾಂಗ್. ಅದಕ್ಕೆ ಡಬಲ್ ಸರಿ ಚೆಕ್ ಮಾಡೋದೇ ನೋ ಮತ್ತೆ ಸಮ್ ನಾಟ್, ಉಳಿದೆಲ್ಲ ಸಿಮ್ ನಾರ್ಮಲ್ ಅನ್ನೋದು. ಆಲ್ ಪ್ಯಾರಾಚೂಟ್ ಬೀಂಗ್ ಹೆಲಿಕಾಪ್ಟರ್ ಪಾಸಿಬಿಲಿಟಿ, ಸೊ ಪಾಸಿಬಿಲಿಟಿ ಅಂತಿದೆ, ಸೊ ಪಾಸ್ ಮಾಡಿ ಇದನ್ನು. ಆಲ್ ಪ್ಯಾರಾಚೂಟ್ ಬೀಂಗ್ ಹೆಲಿಕಾಪ್ಟರ್, ಆಲ್ ಪ್ಯಾರಾಚೂಟ್ ಬೀಂಗ್ ಹೆಲಿಕಾಪ್ಟರ್. ಮೇಲ್ನೋಟಕ್ಕೆ ಏನಿದೆ ಆ್ಯಕ್ಚುಲಿ ಇಲ್ಲ, ರಾಂಗ್ ಇದೆ. ಹೆಂಗಾಗುತ್ತದೆ ರಾಂಗ್? ಪಾಸಿಬಿಲಿಟಿ ಮಾಡ್ಬೋದಾ? ನಾವು ಮಾಡ್ಬೋದಲ್ವ. ಯಾವ ಥರ ಅಂದರೆ ಪ್ಯಾರಾಚೂಟ್ ಇದರೊಳಗಡೆ ಗ್ಲೀಡರ್, ಎಲ್ಲ ಪ್ಯಾರಾಚೂಟ್ನ ಹೆಲಿಕಾಪ್ಟರ್ ಮಾಡಿ ಪ್ಯಾರಾಚೂಟಿಗೂ ಏರೋಪ್ಲೇನಿಗೆ ಲಿಂಕ್ ಇಲ್ಲ. ಓದಿ ಸ್ಟೇಟ್ಮೆಂಟ್ನ, ಆಲ್ ಗ್ಲೇಡರ್ ಪ್ಯಾರಾಚೂಟ್, ನೋ ಪ್ಯಾರಾಚೂಟ್ ಇಸ್ ಏರೋಪ್ಲೇನ್, ಆಲ್ ಏರೋಪ್ಲೇನ್ ಹೆಲಿಕಾಪ್ಟರ್, ಆರ್ ಏರೋಪ್ಲೇನ್ ಆರ್ ಹೆಲಿಕಾಪ್ಟರ್. ಸೊ ಪಾಸಿಬಿಲಿಟಿ ಇದೆ, ಪಾಸಿಬಿಲಿಟಿ ಮಾಡ್ಬೋದು, ಟ್ರೈ ಇದೆ. ಆಲ್ ಪ್ಯಾರಾಚೂಟ್ ಬೀಯಿಂಗ್ ಹೆಲಿಕಾಪ್ಟರ್, ಎಲ್ಲ ಪ್ಯಾರಾಚೂಟು ಬೀಯಿಂಗ್ ಹೆಲಿಕಾಪ್ಟರ್ ಆಗ ಸಾಧ್ಯನಾ? ಸಾಧ್ಯ ಇದೆ, ಯಾಕೆ ಸಾಧ್ಯ ಇಲ್ಲ? ನಾವು ಈಗ ಗೊತ್ತಿರೋ ಸ್ಟೇಟ್ಮೆಂಟ್ ಏನು, ಪ್ಯಾರಾಚೂಟಿಗೆ ಏರೋಪ್ಲೇನಿಗೆ ಲಿಂಕ್ ಇಲ್ಲ. ಇದನ್ನ ತಗೊಬಂದು ಇಡೀ ಬಾ ರೌಂಡೇ ತಗೊಬಂದು ಇಲ್ಲಿ ಒಳಗೆ ಇಡ್ತೀನಿ, ಇಲ್ಲ ಆಮೇಲೆ ಇದಕ್ಕೆ ಇದಕ್ಕೂ ಏನು ಲಿಂಕ್ ಇಲ್ಲ, ಲಿಂಕ್ ಇಲ್ಲ ಅಂತ ಹೇಳ್ತೀನಿ. ಸೊ ರೈಟ್, ಪಾಸಿಬಿಲಿಟಿ ಅಂದರೆ ಅದೇ. ನೆಕ್ಸ್ಟು, ನೋ ಗ್ಲಿಡರ್ ಇಸ್ ಏರೋಪ್ಲೇನ್, ನೋ ಗ್ಲಿಡರ್ ಇಸ್ ಏರೋಪ್ಲೇನ್ ರೈಟ್, ಡೈರೆಕ್ಟ್ ಆನ್ಸರ್ ಇದೆ. ಮೇಲ್ನೋಟಕ್ಕೂ ಏನು, ಇದಕ್ಕೂ ಇದಕ್ಕೂ ಇಲ್ಲ, ಮೇಲ್ನೋಟಕ್ಕೂ ರೈಟು, ಡಬಲ್ ಸರಿ ಚೆಕ್ ಮಾಡಿದ್ರು ರೈಟ್. ಯಾಕಂದರೆ ಇಡೀ ಪ್ಯಾರಾಚೂಟೇ ಏರೋಪ್ಲೇನಿಗೆ ಇರೋ ಇದಕ್ಕೆ ಸಂಬಂಧ ಇಲ್ಲ ಅಂದರೆ ಪ್ಯಾರಾಚೂಟ್ ಒಳಗಿರೋ ಗ್ಲೀಡರ್ಸಿಗೂ ಏರೋಪ್ಲೇನಿಗೆ ಏನು ಸಂಬಂಧ? ಯಾವುದೇ ರೀತಿ ಟ್ರೈ ಮಾಡಿದ್ರು ರಿಲೇಷನ್ ಮಾಡೋಕ್ಕಾಗಲ್ಲ. ಸೊ ಅವ್ನು ಕೊಟ್ಟರೆ ಸ್ಟೇಟ್ಮೆಂಟ್ ರೈಟ್. ಆಲ್ ಲೀಡರ್ ಬೀಂಗ್ ಹೆಲಿಕಾಪ್ಟರ್ ಪಾಸಿಬಿಲಿಟಿ, ಪಾಸಿಬಿಲಿಟಿ ಪಾಸ್ ಮಾಡ್ತೀನಿ, ಎಷ್ಟು ನೋಡ್ತೀನಿ. ಆಲ್ ಲೀಡರ್ ಆರ್ ಹೆಲಿಕಾಪ್ಟರ್, ಗ್ಲೀಡರ್ ಆರ್ ಹೆಲಿಕಾಪ್ಟರ್, ಎಲ್ಲ ಗ್ಲೀಡರು ಹೆಲಿಕಾಪ್ಟರ್ ಅಲ್ಲ, ಪಾಸಿಬಿಲಿಟಿ ಇದೆಯಾ? ಅದೇ ಆಲ್ ಗ್ಲೀಡರ್ ಆರ್ ಹೆಲಿಕಾಪ್ಟರ್ ಟ್ರೂ ಇದ್ದು ಮತ್ತೆ ಪಾಸಿಬಿಲಿಟಿ ಕೇಳಿದ್ರೆ ರಾಂಗ್ ಆಗ್ತಿತ್ತು. ಆಲ್ ಗ್ಲೀಡರ್ ಆರ್ ಹೆಲಿಕಾಪ್ಟರ್, ಆಲ್ ಗ್ಲೀಡರ್ಸ್ ಆರ್ ಬೀಯಿಂಗ್ ಹೆಲಿಕಾಪ್ಟರ್ ಮಾಡ್ಬೋದಲ್ಲ. ಇಡೀ ಇದನ್ನ ತಗೊಂಡು ಇಲ್ಲೇ ಇಡ್ತೀನಿ, ಇಲ್ಲಿ ಇಟ್ಟಿದ್ದೀನಿ ನೋಡಿ. ಇಡೀ ಪ್ಯಾರಾಚೂಟ್ ತಂದು ಇಡಬೇಕಂದ್ರೆ ಪ್ಯಾರಾಚೂಟ್ ಒಳಗಿರೋ ಗ್ಲೀಡರ್ ಕೂಡ ಹೆಲಿಕಾಪ್ಟರ್ ಆಗ ಸಾಧ್ಯ ಇಲ್ಲ. ಕೊಟ್ಟರೆ ಸ್ಟೇಟ್ಮೆಂಟ್ ರೈಟ್. ಕನ್ಫ್ಯೂಷನ್ ಆದರೆ ಇನ್ನೊಂದ್ಸರಿ ರಿಪೀಟ್ ಮಾಡಿದ್ವಿ ನೋಡಿ. ಲಾಸ್ಟ್ ಆನ್ಸರ್ ಏನು, ಫಸ್ಟ್ ಇಲ್ಲ ಆನ್ಸರ್ ಏನಂತ ಇರುತ್ತೆ, ಫಸ್ಟ್ ಡಜೆಂಟ್ ಫಾಲೋ ಅಂತ ಇರುತ್ತಿಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಾಲೋಸ್ ಅಂತ ಇರುತ್ತೆ. ಸೊ ಈ ಥರ ಆನ್ಸರ್ ನೆಕ್ಸ್ಟ್ ನೋಡೋಣ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಸಿಬಿಲಿಟಿ ಅಂದರೆ ಇಷ್ಟೇ, ಪಾಸಿಬಿಲಿಟಿ ಅಂತಂದರೆ ಆಲ್ ಎ ಆರ್ ಬಿಯಲ್ಲಿ ಆಲ್ ಎ ಆರ್ ಬಿ ಪಾಸಿಬಿಲಿಟಿ ಅಂತ ಕೇಳಿದ್ರೆ ರಾಂಗ್. ಆಲ್ ಬಿ ಆರ್ ಬಿ ಆಲ್ರೆಡಿ ಟೂ ಇರುತ್ತೆ, ಮತ್ತು ಪಾಸಿಬಿಲಿಟಿ ಕೇಳಿದರೆ ರಾಂಗ್ ಆಗುತ್ತೆ. ಆಲ್ ಬಿ ಆರ್ ಬೀಯಿಂಗ್ ಎ ಪಾಸಿಬಿಲಿಟಿ ಹೌದು. ಈಗ ಸಮ್ ಬಿ ಆರ್ ಎ ಅನ್ನೋದು ರೈಟ್ ಆನ್ಸರ್. ಆಲ್ ಬಿ ಆರ್ ಎ ಅಂದರೆ ಎಲ್ಲ ಬೀನು ಬಿ ಒಳಗೆ ಹಾಕ್ಬೋದು, ಹಾಕ್ಬೋದು ಪಾಸಿಬಿಲಿಟಿ, ಅದು ಪಾಸಿಬಿಲಿಟಿ ರೈಟ್ ಆಗುತ್ತೆ. ಸೊ ಪಾಸಿಬಿಲಿಟಿ ಅಂದರೆ ಇಷ್ಟು, ಒಂದು ಎರಡು ಸರಿ ರಿಪೀಟ್ ಮಾಡಿ ನೋಡಿ ವಿಡಿಯೋನ, ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ನೋ ಮತ್ತು ಸಮ್ ನಾಟು ಪಾಸಿಬಿಲಿಟಿ ಬೇಸಿಕ್ಕು ಎಲ್ಲ ಸೇರಿ ಕಂಪ್ಲೀಟಾಗಿ ಒಂದು ವಿಡಿಯೋ ಹಾಕ್ತೀನಿ.
ಅದರಲ್ಲಿ ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದು ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ ನಿಮಗೆ 1, 2, 3, 4 ನಾಲ್ಕು ಪಾರ್ಟ್ 4 ವಿಡಿಯೋಸ್ ನೋಡಿ ಆ ವಿಡಿಯೋಗೆ ಬನ್ನಿ. ನೀವು ಈಸಿ ಟು 1 to 5 ಮಾರ್ಕ್ಸ್ 5 ಮಾರ್ಕ್ಸ್ ಗ್ಯಾರಂಟಿ ತೊಗೊಂತೀರ. ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್.